ನಮಸ್ಕಾರ, ನಾನು ನಿಮ್ಮ ರೈನರ್. ಇವತ್ತು ನಾವು ಈ ವಿಡಿಯೋನಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಬನ್ನೇರುಘಟ್ಟ ಹೋಗ್ತಿದ್ದೀವಿ. ಇದೇ ನನ್ನ ಮೊಟ್ಟ ಮೊದಲನೇ ವ್ಲಾಗ್, ಆದ್ದರಿಂದ ಸ್ವಲ್ಪ ಹಾಗೆ ಹೇಗೆ ಇರುತ್ತೆ ಏನೋ ತಪ್ಪಾಗಿ ತಿಳ್ಕೊಬೇಡಿ. ಹಾಗೆ ನಿಮ್ಮ ಸಜೆಷನ್ಸ್ ಏನಾದರೂ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಈ ಬನ್ನೇರುಘಟ್ಟ ವ್ಲಾಗ್ನಿಂದಾನೆ ನಾನು ಬೆಂಗಳೂರು ಪ್ಲೇಲಿಸ್ಟ್ ಅಂತ, ಬೆಂಗಳೂರು ರೈಡ್ ಅಂತ ಒಂದು ಪ್ಲೇಲಿಸ್ಟ್ನ ಓಪನ್ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದರ ಮಿಸ್ ಆದರೆ ಪಕ್ಕ ನೀವು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಸರಿ, ಬನ್ನಿ ನಮ್ಮ ವ್ಲಾಗ್ ಹೋಗೋಣ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಬನ್ನೇರುಘಟ್ಟಗೆ ಹೋಗೋ ಪ್ಲಾನು. ಈಗ ಇಲ್ಲಿಂದ ಹತ್ರ 12 ಕಿಲೋಮೀಟ್ರ್ ಬನ್ನೇರುಘಟ್ಟಾಗಿದೆ. ಈಗ ಬಿಳೇಕಲ್ಲಿಯಿಂದ ಬನ್ನೇರುಘಟ್ಟ ಹೋಗ್ತಾಯಿದ್ವಿ ನಾವು. ಹೇಳಬೇಕಂದ್ರೆ ನಾವು ಬೆಳಗ್ಗೆ 6 ಗಂಟೆಗೆಲ್ಲ ಹೋಗೋಣ ಅಂತಲೇ ಪ್ಲಾನ್ ಹಾಕಿದ್ದು. ಬಟ್ ನಮ್ಮ ಜೊತೆ ಬರುವಂಥ ಕೋರ್ ಎಲ್ಲರೂ ಕಾಲ್ ಮಾಡಿದೆ ಅಟೆಂಡ್ ಮಾಡಿಲ್ಲ. ಅವ್ರ ಮನೆಗೆ ಬಂದು ಅವ್ರನ್ನ ಎಬ್ಬಿಸಿ ರೆಡಿ ಮಾಡಿಸಿ ಹೋಗೋಷ್ಟರಲ್ಲಿ ಇಷ್ಟೊತ್ತು ಟೈಮ್ ಆಗ್ತಿದೆ. ಪೆಟ್ರೋಲ್ ಬೇರೆ ಬ್ಲಿಂಕ್ ಆಗ್ತಿದೆ, ಮುಂದೆ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಂಡು ಹೋಗಬೇಕು. ಮಾರ್ನಿಂಗ್ ರೈಡ್ ಒಂಥರ ಮಜಾ ನೋಡಿ. ಹೇಳಿ, ಬಾಯಿ ಮುಚ್ಚಿಲ್ಲ. ಹಿಂದೆ ಕೋರ್ ರೈಡರ್ ಹೇಳ್ತಿದ್ದಾರೆ, ಪಿಲಿಯನ್ ಪೆಟ್ರೋಲ್ ಸ್ವಲ್ಪ ನೋಡ್ಕೊಂಡು ಓಡಿಸಿ ಅಂತ. ಮೆಟ್ರೋ ಕನ್ಸ್ಟ್ರಕ್ಷನಿಂದ ಎಷ್ಟು ಟ್ರಾಫಿಕ್ ಆಗ್ತಿದೆ ಗೊತ್ತಾ ಬೆಂಗಳೂರಲ್ಲಿ. ವೆದರ್ ತುಂಬ ಕೂಲಾಗಿದೆ. ಇದೇ ನೋಡಿ ಮೀನಾಕ್ಷಿ ಮಾಲ್. BMTC ಬಸ್ ಆನ್ ಕಾಂಟ್ರಾಕ್ಟಲ್ಲೂ ಹೀಗೆ ಮದುವೆಗೆಲ್ಲ ಕರ್ಕೊಂಡು ಹೋಗ್ತಾರಂತೆ. ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀನಿ ನಾನು. ಆನ್ ಕಾಂಟ್ರಾಕ್ಟ್ನಲ್ಲಿ ನಮ್ಮ ಟೂರ್ ಕರ್ಕೊಂಡು ಹೋಗೋರೆ. ಇದೇನಿದು ಹೊಸದಾಗಿ ಮದುವೆಗೆಲ್ಲ, ಅದೇ ಸ್ವಲ್ಪ ವಿಚಿತ್ರ. ಈ ಗಾಡಿನಲ್ಲಿ ಕ್ವಿಕ್ ಶಿಫ್ಟರ್ ಇರೋದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಕ್ಲಚ್ ಹಿಡಿದು ಸ್ಪೀಡ್ನ ಕಂಟ್ರೋಲ್ ಮಾಡಬೇಕಂದ್ರೆ ಸಖತ್ ಹೆಲ್ಪ್ ಮಾಡ್ತಿದೆ. ಇದು ಸ್ಪೀಡ್ ರೆಡ್ಯೂಸೇ ಮಾಡ್ತಿಲ್ಲ, ಸೇಮ್ ರೇಸ್ ಗಾಡಿ ಥರನೇ ಇದು. ಒಂದು ಪ್ಲಸ್ ಸರಿಯಾಗಿ ಹೊಡಿತಿದೆ. ಪೆಟ್ರೋಲ್ ಬಂಕ್ ಬಂತು, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ತುಂಬ ಜನ ಇದ್ದಾರೆ ಮರೇ, ಆ ಕಡೆ ಕಮ್ಮಿ ಇದ್ದಾರೆ. ವಿಜಯ್ ಅಂಕಲ್ ಬನ್ನಿ ಇಲ್ಲಿ. ಹೇಗಿದ್ದೀರ ಅಂಕಲ್? ತಾವೇನು ಇಲ್ಲಿ? ಎರಡು ದಿವಸ ಇಲ್ಲಿ ಪೆಟ್ರೋಲ್ ಬಂಕಲ್ಲ, 1,000 ರೂಪಾಯಿ ಪೆಟ್ರೋಲ್ ಫ್ರೀ ಆಗಕ್ಕೆ. ಎಲ್ಲಿ ಕೆಲಸಕ್ಕೆ ಸೇರಿದ್ದೀರಾ? ಇವತ್ತು ಪೆಟ್ರೋಲ್ ಫ್ರೀ, ನೀವೇ ಹಾಕ್ಸ್ತಿರೋದು? ಯಾರ್ದು ಫೋನ್ ಕಳ್ದೋಯ್ತಾ? ಹೇಳ್ತಾ ಇದ್ದಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ಟಿದ್ದೀನಿ. ಹ್ಞೂ, ಇದೇ ಫಸ್ಟ್ ವೀಡಿಯೋ ಮಾಡೋಕೆ ಹೋಗ್ತಾ ಇದ್ದೀನಿ. ಹೌದಾ? ಹ್ಞೂ, ಬನ್ನೇರುಘಟ್ಟಗೆ. ಥ್ಯಾಂಕ್ಸ್ ಅಣ್ಣ. ಹ್ಞೂ, ಲಿಂಕ್ ಅದು ಸೆಂಡ್ ಮಾಡಿ. ಹಂಗೆ ಲಿಂಕ್ ಎಂತ ಸೆಂಡ್ ಮಾಡೋದು? ಎಲ್ಲಿ ಯೂಟ್ಯೂಬ್? ಇದೇ ನಮ್ಮ ಚಾನಲ್. ಸರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಜನ ಇದ್ದಾರೆ ಅಷ್ಟು ಜನ ಶೇರ್ ಮಾಡಿಬಿಡಿ. ಸರಿಯಣ್ಣ, ಬರೋದಾ? ಥ್ಯಾಂಕ್ಸ್ ಅಣ್ಣ, ಬೈ. ಸರಿಯಣ್ಣ, ಬಾಯ್. ಸೈಕಲ್ ಗ್ಯಾಪ್ನಲ್ಲಿ ನಮ್ಮ ಕೋರೈಡರ್ ಮಿಸ್ ಆಗಿಬಿಟ್ರು. ಈಗ ಪೆಟ್ರೋಲ್ ಬಂಕಲ್ಲಿ ಮಾತಾಡಿಸಿದವ್ರು ಯಾರು ಅಂತಂದರೆ, ನಮ್ಮ ಜೊತೆ ಜಪ್ಟನಲ್ಲಿ ಕೆಲಸ ಮಾಡ್ತಿದ್ರು. ನಾನು ಬಿಟ್ಟು ಒಂದು 3-4 ತಿಂಗಳಾಗಿರುತ್ತೆ, ಅವ್ರು ಬಿಟ್ಟು ಒಂದು ಎರಡು ತಿಂಗಳಾಗಿರುತ್ತೆ. ಇವಾಗ ಪೆಟ್ರೋಲ್ ಬಂಕಲ್ಲೇ ಕೆಲಸ ಮಾಡ್ತಿದ್ದಾರಂತೆ. ಜಾಯ್ನ್ ಆಗಿ 2 ದಿನ ಆಯಿತು ಅಂತಂದರು. ಸ್ಟಾರ್ಟಿಂಗಲ್ಲೇ ಬಾಯಿ ತೊದಲ್ತಾ ಇದೆ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬೋದು. ಬನ್ನಿ, ನಮ್ಮ ಕೋರೈಡರ್ ಈಗ ಕೋಲಿ ಫಾರ್ಮ್ ಗೇಟಲ್ಲಿ ಇದ್ದಾರಂತೆ. ನೋಡಿ ಬಿಲ್ಡಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ. ಈ ಬಿಲ್ಡಿಂಗಲ್ಲಿ ತಕ್ಕಂತೆ ರೋಡ್ಸ್ ಇನ್ನು ಸ್ವಲ್ಪ ರೆಡಿ ಮಾಡಿಬಿಟ್ರೆ ಈ ರೋಡ್ ನೋಡೋಕ್ಕೆ ಬೇರೆ ಥರ ಇರುತ್ತೆ, ಅದ್ಭುತ. ಅವ್ರದ್ದು ಒಂದು ಚಾನಲ್ ಓಪನ್ ಮಾಡಿದ್ರು, ಅದರಲ್ಲಿ KGF ಸಾಂಗ್ ಯಾವುದೋ ಒಂದು ಬಿಟ್ಟಿದ್ರು. ಯಾವುದೇ ಕಾರಣಕ್ಕೂ ಲಾರಿ ಹಿಂದೆ ಹೋಗಬೇಡಿ, ನೋಡಿದ್ರಲ್ಲ ಜಸ್ಟು ಮಿಸ್ಸು. ಅವ್ನು ಯಾಕೆ ಬ್ರೇಕ್ ಆಗ್ದ ಅಂತ ನನಗಂತೂ ಗೊತ್ತಾಗಿಲ್ಲ. ಇನ್ನೊಂದು 2 ಕಿಲೋಮೀಟ್ರ್ ಬಂದ್ವಿ ಹತ್ರನೇ, ಅಲ್ಲಿರೋ ದೇವಸ್ಥಾನ ಎಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ಹೋದ ಸಲ ಬಂದಿದ್ದಾಗ ತುಂಬ ಚೆನ್ನಾಗಿತ್ತು, ಅಂದರೆ ಫುಲ್ಲು ಮಂಜು ಅಂದರೆ ಮಂಜು. ಬೆಳ್ಳಂ ಬೆಳಗ್ಗೆ ಬಂದುಬಿಟ್ಟಿದ್ವಿ ನಾವು ಮಾರ್ನಿಂಗು, ಒಂದು 6:00 ಎಲ್ಲ, 6:00 ಎಲ್ಲ. ತುಂಬ ವಿಂಟರ್ ಸೀಸನ್ ಫುಲ್ಲು ಮಂಜು ಅಂದರೆ ಮಂಜು, ಕಾಣಿಸ್ತಾನೆ ಇದ್ದಿಲ್ಲ ಕಣ್ಣಿಗೆ ಅದು ಮುಂದೆ ಯಾರಿದ್ದಾರೆ ಅಂತ. ಇರೋ ಮರ ಗಿಡಗಳೆಲ್ಲ ಮಂಜಾಗ್ಬಿಟ್ಟಿತ್ತು ಅದು ಬಂದು. ಆದರೆ ನಾವು ಇವಾಗ 2-3 ಸಲ ಬಂದಿದ್ದೀವಿ ದೇವಸ್ಥಾನಕ್ಕೆ, ಬಟ್ ಒಂದು ಸಲನೂ ದೇವಸ್ಥಾನ ಒಳಗಡೆ ಹೋಗಿಲ್ಲ. ಬೆಟ್ಟ ಹತ್ತಿದ್ದೀವಿ, ಅದರಿಂದ ಇರೋ ಕಲ್ಯಾಣಿ ನೋಡಿಕೊಂಡು ಮತ್ತೆ ವಾಪಸ್ ಹೋಗ್ಬಿಡ್ತಿದ್ವಿ. ಆದರೆ ಈ ಸಲ ಅದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಪ್ಪ ಏನು ಚಳಿ ಆಗ್ತಿದೆ ಅಪ್ಪ. 8:14 ಹಿಂಗೆ ಚಳಿ ಆಗ್ತೈತೆ,
ಇನ್ನು ಬೆಳಿಗ್ಗೆ 6 ಗಂಟೆ ಹಂಗೆ ಬಂದುಬಿಟ್ಟಿದ್ರಿ, ಏನಾಗಿರೋದು ಗತಿ? ಈ ದೇವಸ್ಥಾನಕ್ಕೆ ನಾವು ಇವಾಗ ಬಂದಿರೋದು, ಈ ದೇವಸ್ಥಾನ ನೋಡೋಣ, ಈ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ ಬಂದಿದ್ದೀವಿ. ಇವಾಗ ಈ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿ ಬೆಟ್ಟ ಕಂತಿದೆಯಲ್ಲ, ಆ ಬೆಟ್ಟದ ಹತ್ರ ಬರ್ಬೋದು. ಅಲ್ಲಿ ಇನ್ನೂ ವ್ಯೂ ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅನ್ನೋದು ಹೆಸರು ಚಂಪಕ ದಾಮಸ್ವಾಮಿ ದೇವಾಲಯ. ಸೀನಾ, ಇದು ಯಾರಿದ್ದಾರೆ ಅಂತ ಸೀನ್ ಬಿಡೋದು. ಸೀನ್ ಮಾಡಿ ಹೀಗೆ ಸುತ್ಕೊಂಬಂದೆ. ಇಲ್ಲಿಂದ 168 ಮೆಟ್ಲಿದೆ, ನೀನು ಯೂಟ್ಯೂಬಲ್ಲಿ ನೋಡಿದೆ. 168 ಮೆಟ್ಲು ಹತ್ಬಿಟ್ಟು ಮೇಲೆ ಹೋಗ್ಬೇಕು. ದೇವಸ್ಥಾನ ಕಾಣ್ತಿದೆಯಾ ನಿಮಗೆ? ಏನಿದು ವಿಡಿಯೋ ಮಾಡಬಾರ್ದಾ? ಹೀಗೆ ಮೆಟ್ಲು ಹತ್ತಾ ಹೋಗ್ಬೇಕು ನೋಡಿ. ಇಲ್ಲಿಂದ ವ್ಯೂ ಹೆಂಗಿದೆ, ಟೈಮ್ 9 ಗಂಟೆ ಆಗ್ತಿರುತ್ತೆ, ಆದರೂ ಇವಾಗ ಹೆಂಗೆ ಮಂಚ್ ಕಾಣ್ತಿದೆ ನೋಡಿ. ಬೆಳಿಗ್ಗೆ 1:30 ಬಂದಿದ್ರೆ ಫುಲ್ಲು ಫಾರೆಸ್ಟ್ ಏರಿಯಾ ಬೆಟ್ಟದ ಹತ್ರ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ. ಅಲ್ಲೇನೋ ಗೊತ್ತಿಲ್ಲ, ಅವಾಗಿನ ತಮಟೆ ಹೊಡಿತಾವ್ರೆ. ಹೀಗೆ ಹೋಗ್ಬೇಕು, ಹೀಗೆ ಸ್ಟೈಟಾಗಿ ಹೋದರೆ ಅಲ್ಲಿ ಕಲ್ಯಾಣಿ ಸಿಗುತ್ತೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ 2 ದಾರಿ ಇದೆ, ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಬರ್ಬೋದು. ಆದರೆ ಆಲ್ಮೋಸ್ಟ್ ಎಲ್ಲ ಈ ಕಡೆಯಿಂದ ಬರೋದು ಅನಿಸುತ್ತೆ ಜಾಸ್ತಿ. ಆದರೆ ಆ ಕಡೆಯಿಂದ ಬಂದಿದ್ದು ನಾನು ನೋಡಿಲ್ಲ. 8:30 ಬಂದವರು, ಈಗ 9:30 ಆಗ್ತಿದೆ, ಇನ್ನೂ ಈ ಜಾಗ ಬಿಟ್ಟು ಹೋಗಿಲ್ಲ. ಇವತ್ತು ಭಾನುವಾರ ಆದ್ರೂ ಕ್ರೌಡ್ ತುಂಬ ಕಮ್ಮಿ ಇದೆ, ಅಷ್ಟಾಗಿ ಯಾರೂ ಇಲ್ಲ ನೋಡಿ. ಈ ದಾರಿನಲ್ಲೇ ಹೋಗ್ಬೇಕೀಗ. ಏನು ವ್ಯೂ ನೋಡಿ, 9:30 ಆದರೂ ಆ ಮಂಜೆ ಹಂಗೆ ಕಾಣ್ತಾ ಇದೆ. ಹೀಗೆ ನಡ್ಕೊಂಡು 1 ಕಿಲೋಮೀಟರ್ ನಡ್ಕೊಂಡು ಹೋದರೆ ಆ ಕಲ್ಯಾಣಿ ಮತ್ತು ಆ ಟೆಂಪಲ್ ಸಿಗುತ್ತೆ. ಇದು ಫಾರೆಸ್ಟ್ ಏರಿಯಾ ಆದ್ರಿಂದ ಆನೆಗಳು ಚಿರತೆಗಳು ಇರುತ್ತೆ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ತೋರಿಸ್ತೀನಿ ಬನ್ನಿ ಹೋಗ್ತಾ. ಹಾಗೆ ಹೀಗೆ ಮಾಡಿ 1.5 ಕಿಲೋಮೀಟರ್ ನಡ್ಕೊಂಬಂದ್ಬಿಟ್ಟು ಇದೇ ಫೈನಲ್ಲು. ಲಾಸ್ಟ್ ಟೈಮ್ ಬಂದಾಗ ಈ ನೀರಿನಲ್ಲಿ ಈಜು ಹೊಡಿತಾ ಇದ್ವಿ. ಇವತ್ತು ಭಾನುವಾರ ಆದರೆ ಯಾಕೆ ಇಷ್ಟು ಖಾಲಿ ಇದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿರುವಂಥ ಜನರು ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡವ್ರೆ. ಆ್ಯಕ್ಚುಲಿ ಇಲ್ಲಿ ಜಾತ್ರೆ ಅದು ಇದು ಏನಾದರೂ ಮಾಡ್ತಿದ್ರೆ ತುಂಬ ಜನ ಇರ್ತಾರೆ, ಇವಾಗ ತುಂಬ ಕಮ್ಮಿ ಇದ್ದಾರೆ. ಅಂಬಾ ಭವಾನಿ ಶಂಕರ ಮಂದಿರ ಸೊ ಇನ್ನೊಂದು ದಾರಿ ಅಂತ ಹೇಳಿದ್ನಲ್ಲ, ಅದ ಈ ಕಡೆನೇ ಬರುತ್ತೆ ನೋಡಿ. ಹೀಗೆ ಏನು ನಡ್ಕೊಂಡು ಹೋಗ್ಬೇಕು ಈ ಕಡೆ ದಾರಿ. ಇವಾಗ ಇಲ್ಲಿಗೆ ಬನ್ನೇರುಘಟ್ಟ ಟೆಂಪಲ್ನ, ಇಲ್ಲಿಗೆ ಬನ್ನೇರುಘಟ್ಟ ಬೆಟ್ಟ ಇಲ್ಲಿಗೆ ಮುಕ್ತಾಯ. ಇದ್ರ ಮುಂದೆ ಏನಿದೆ ಅಂತಲೂ ಗೊತ್ತಿಲ್ಲ, ಇಲ್ಲಿಗೆ ಲಾಸ್ಟ್ ಅಂತ ಕೇಳ್ಪಟ್ಟಿದ್ದೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇದೇ ನನ್ನ ಫಸ್ಟ್ ವ್ಲಾಗ್ ಆದ್ದರಿಂದ ಸ್ವಲ್ಪ ಹಂಗೆ ಹಿಂಗೆ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.